ಐದರಲ್ಲಿ ಒಂದು ಶಕ್ತಿ ಯೋಜನೆ ನಿನ್ನೆಯಿಂದ ಜಾರಿ ಆಯಿತು. ಆದರೆ ಗ್ಯಾರಂಟಿ ಹೆಂಗ ಹೇಳಿದ್ರೋ ಹಂಗೆ ಅಂದ್ರೆ ಯಥಾವತ್ತಾಗಿ ಜಾರಿ ಆಗ್ತಾ ಇಲ್ಲ. ಗೊಂದಲ ಗೊಂದಲ. ಆದರೆ ಗೊಂದಲ ಯಾಕೆ ಸರ್ ಅಂದ್ರೆ ಸಾಕು ನಮ್ಮ ಸಿಎಂ ಸಾಹೇಬರಿಗೆ ಸರ್ ಅಂತ ಕೋಪ. ಹಾಗಾಗಿ ನಮ್ಮ ರಿಕ್ವೆಸ್ಟ್ ಮುಖ್ಯಮಂತ್ರಿಗಳೇ ಕೋಪ ಮಾಡ್ಕೊಳ್ಳಬೇಡಿ ಬೇಜಾರ್ ಕೂಡ ಮಾಡ್ಕೊಳ್ಳಬೇಡಿ. ಗ್ಯಾರಂಟಿಗಳ ಬಗ್ಗೆ ಶರತ್ತು ಕೇಳ್ತಾನೆ ಇರ್ತಾರೆ ಅಂತ ಮಾಧ್ಯಮದವರ ಮೇಲೆ ಸಿಟ್ಟಾಗಬೇಡಿ. ಕೆಲವು ಪತ್ರಿಕೆಯವರು ಟಿವಿಯವರು ಅದನ್ನ ಸುಮ್ಮನೆ ವಿಮರ್ಶೆ ಮಾಡೋರು ಯಾರ್ಯಾರು ಬಿಜೆಪಿ ಪರವಾಗಿ ಅವರೇ ಮಾಡೋದು ಇದನ್ನೆಲ್ಲ. ಮುಖ್ಯಮಂತ್ರಿಗಳೇ ಗೊಂದಲ ಸೃಷ್ಟಿಸುತ್ತಿದ್ದಾರೆ ವಿಪಕ್ಷದವರು ಅಂದ್ರೆ ಓಕೆ, ಕೆಲವು ಮಾಧ್ಯಮದವರು ಗೊಂದಲ ಸೃಷ್ಟಿಸುತ್ತಿದ್ದಾರೆ ಅಂದ್ರೆ ಅದು ಓಕೆ. ಆದ್ರೆ ನೀವು ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ನಿನ್ನೆ ಜಾರಿಯಾದ ಶಕ್ತಿ ಯೋಜನೆಯಲ್ಲಿ ಈಗಲೂ ಗೊಂದಲಗಳಾಗ್ತಿವೆ. ಹಾಗಾಗಿ ಮತ್ತೆ ಕ್ಲಾರಿಟಿ ಕೇಳುತ್ತಿದ್ದೀವಿ. ಅಂತಾರಾಜ್ಯ ಗಡಿಯಲ್ಲೂ 20 ಕಿಲೋಮೀಟರ್ ವರೆಗೆ ಫ್ರೀ ಬಸ್ ಅಂದ್ರೆ, ಆದ್ರೆ ವಿಜಯಪುರದಲ್ಲಿ ಅಂತಾರಾಜ್ಯ ಗಡಿಯಿಂದ ಬಂದಿದ್ದಕ್ಕೂ ಟಿಕೆಟ್ ತಗೊಂಡ್ರು ಅಂತಿದ್ದಾರೆ ಮಹಿಳೆ. ಇಲ್ಲ 20 ಕಿಲೋಮೀಟರ್ ಅವರು ಮಾತ್ರ ಓನ್ಲಿ 20 ಕಿಲೋಮೀಟರ್ ಬಳ್ಳಾರಿಗೆ ಹೋಗ್ತೀವಿ. ಆಂಧ್ರಪ್ರದೇಶ 60 ಕಿಲೋಮೀಟರ್ ಬರುತ್ತೆ, ಅಂತ ಕಡೆ ಮಾತ್ರ ಇರುತ್ತೆ, ಬೇರೆ ರೋಡ್ ಇರೋದಿಲ್ಲ. ಓನ್ಲಿ 20 ಕಿಲೋಮೀಟರ್ ಅಷ್ಟೇ, 7-8 ಕಿಲೋಮೀಟರ್ ಇರ್ತಲ್ಲ. ನಾವು ಕರ್ನಾಟಕ ಭಾಗದವ್ರಿ. ಆಯ್ತಾ, ಎಸ್ ಬಸ್ನಾಗ ಹೆಣ್ಮಕ್ಳಿದ್ರು ಒಟ್ಟು ಮಂದಿಗೆ ಟಿಕೆಟ್ ತಗೊಂಡಾರ್ರಿ. ಅವ್ರು ಫ್ರೀ ಅಂದ ಬಳಕ ನಾವು ಗಾಡ್ಯಾಕ್ ಹೋಗ್ತೀವ್ರಿ, ಫ್ರೀ ಇಲ್ಲ ಅಂದೇಳಿ ಅನಿಸಿದ್ರೆ 3 ರೂಪಾಯಿ ತಗೊಂಡಾರ್ರಿ. ಅವ್ರು 10-15 ಕೆಜಿ ವರೆಗೂ ಲಗೇಜ್ ಫ್ರೀ ಅಂದಿದೆ ಸರ್ಕಾರ. ಆದ್ರೆ ಬಾಗಲಕೋಟೆಯಲ್ಲಿ ಪ್ಲಾಸ್ಟಿಕ್ ಪಾತ್ರೆ ಮಾರಾಟ ಮಾಡೋರಿಗೆ ಲಗೇಜ್ ಹಾಕಿಸ್ಕೊಳ್ತಿಲ್ಲ ಅಂತ ಮಹಿಳೆ ಗೋಳಾಟ. ಲಗೇಜ್ ಕೊಡ್ತೀವಿ, ಕರ್ಕೊಂಡು ಹೋಗು ಅಂದಿವ್ರಿ ನಾವು. ಇಷ್ಟು ಮಂದಿ ಬೇಡ, ಒಬ್ರನ್ನ ಇಬ್ರನ್ನ ಕರ್ಕೊಂಡು ಹೋಗು ಅಂದ್ರೆ ನಮ್ಮ ನಡೋ ದಾರಿಯಲ್ಲಿ ಬಿಸಾಕ್ತೀನಿ ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕ್ರಿ? ಜೆರಾಕ್ಸ್ ಇದ್ರು ಓಕೆ, ಮೊಬೈಲ್ ನಲ್ಲಿ ತೋರಿಸಿದ್ರು ಓಕೆ, ಐಡಿ ಕಾರ್ಡ್ ಇರಬೇಕು ಅಂದಿದ್ರು. ಆದ್ರೆ ಮೊಬೈಲ್ ನಲ್ಲಿ ತೋರಿಸಿದ್ರೆ ಕಂಡಕ್ಟರ್ ಗಳು ಒಪ್ತಿಲ್ಲ. ಏನಂತಾರ, ಈಗ ಒರಿಜಿನಲ್ ಬೇಕು ಅಂತಾರ, ಪ್ರೂಫ್ ಅಂತ ಕೇಳಿದಾರ. ಒರಿಜಿನಲ್ ಅಂತಾನು ಕೇಳಿಲ್ಲ, ಜೆರಾಕ್ಸ್ ಅಂತಾನು ಹೇಳಿಲ್ಲ, ಪ್ರೂಫ್ ಅಂತಾರ, ಪ್ರೂಫ್ ತಂದಿನ. ಒಂದ್ ಕಡೆ ಲಗೇಜ್ ಗೊಂದಲ, ಇನ್ನೊಂದ್ ಕಡೆ ಒರಿಜಿನಲ್ ಜೆರಾಕ್ಸ್ ಐಡಿ ಕಾರ್ಡ್ ಅನ್ನೋ ಗೊಂದಲ, ಇನ್ನೊಂದ್ ಕಡೆ ಅಂತಾರಾಜ್ಯ ಗಡಿ ವ್ಯಾಪ್ತಿ ಪ್ರಯಾಣ ಗೊಂದಲ. ಜನರಲ್ಲಿ ಸಿಬ್ಬಂದಿಗಿರೋ ಗೊಂದಲನ ದಯವಿಟ್ಟು ಸರ್ಕಾರ ನಿವಾರಿಸಲಿ ಅನ್ನೋದಷ್ಟೇ ನಮ್ಮ ಮನವಿ. ಹಾಗಂತ ಗ್ಯಾರಂಟಿಯಿಂದ ಒಳ್ಳೇದೇ ಆಗಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಮಹಿಳೆಯರು ಖುಷ್ ಖುಷಿಯಾಗಿ ಬಸ್ ನಲ್ಲಿ ಓಡಾಡ್ತಿದ್ದಾರೆ, ಹಿಂಗಾಗಿ ಮಹಿಳೆಯರೇ ತುಂಬಿ ಬಸ್ ರಶ್ ಆಗ್ತಿದೆ. ನಿನ್ನೆ ಉಚಿತ ಬಸ್ ಹತ್ತೋ ಮುನ್ನ ಧಾರವಾಡದ ವೃದ್ಧೆ ನಿಂಗವ್ವ ಶಿಂಗಾಡಿ ಬಸ್ಗೆ ನಮಸ್ಕರಿಸಿ ಹತ್ತಿದ್ರು. ಈ ಫೋಟೋ ನೋಡಿದ ಸಿಎಂ ಸಿದ್ದರಾಮಯ್ಯ ಶಕ್ತಿ ಯೋಜನೆ ಕೊಟ್ಟಿದ್ದಕ್ಕೆ ಸಂತೃಪ್ತಿ ಸಿಕ್ಕಿದೆ ಅಂತ ಟ್ವಿಟರ್ ನಲ್ಲಿ ಹರ್ಷ ವ್ಯಕ್ತಪಡಿಸಿದ್ರು. ಈಗ ಅದೇ ಅಜ್ಜಿ ಸಿದ್ದರಾಮಯ್ಯಗೆ ಆಯುಷ್ಯ ವೃದ್ಧಿ ಆಗಲಿ ಅಂತ ಹಾರೈಸಿದ್ದಾರೆ. ನಾನು ಖುಷಿ ಆದತನ ಗಾಡಿ ಸಹ ಮಾಡಿ ಅವ್ ಹಿಂದಿಟ್ಟ, ಅವನ ಪರಮಾತ್ಮ ಆಶೀರ್ವಾದ ಮಾಡಲಿ, ನಮ್ಮಪ್ಪಗ ನಮ್ಮಪ್ಪಂದು ಮುಂದೆ ಬರಲಿ ಅಂತೇಳಿ ನಾನು ನಮಸ್ಕಾರ ಮಾಡಿ ಗಾಡಿ ಹೈತೀನಿ. ಅವನು 110 ವರ್ಷ ಅವಾಗ ಔಷಧಿ ನೋಡಿ. ಇದು ಅಜ್ಜಿ ಕಥೆಯಾದ್ರೆ ನಾರಿಯರಂತೂ ದಿಲ್ ಖುಷಿ ಆಗಿದ್ದಾರೆ. ಅನೇಕ ಮಹಿಳೆಯರು ಗ್ರೂಪ್ ಮಾಡಿಕೊಂಡು ಧರ್ಮಸ್ಥಳ, ಶೃಂಗೇರಿ, ಹೊರನಾಡು, ಕುಕ್ಕೆ ಅಂತ ಪುಣ್ಯಕ್ಷೇತ್ರ ಸುತ್ತುತ್ತಿದ್ದಾರೆ. ಮಹಿಳೆಯರಿಗೆಲ್ಲ ಅಡ್ಡಾಡೋರಿಗೆ ಫ್ರೀ ಅಂದ್ರೆ ಚಲೋ ಅಲ್ಲ, ಧಾರವಾಡ ಮತ್ತೆ ಹುಬ್ಳಿ ಎಲ್ಲ ಫ್ರೀ ಅಲ್ಲಿ ಖುಷಿ ರೀ. ಒಳ್ಳೆ ನೋಡಕ್ ಅಡ್ಡಾಡಕ್ಕೆ ತಡ್ಕೊಳ ಆತ್ರಿ ಸಾಹೇಬ್ರ, ಬಡವ್ರಿಗೆ ರೊಕ್ಕದ್ರಿ, ಬಡವರಲ್ಲ ರೀ, ಮತ್ತೆ ದುಡ್ಕೊಂಡು ತಿನ್ನೋರು, ಬಸ್ಸಿನ ಫ್ರೀ ಆ ಸಂಬಂಧ ನಮ್ಗೆ ಅನುಕೂಲ ಆತ್ರಿ. ಗದಗ ಬಸ್ ನಿಲ್ದಾಣದಲ್ಲಿ ಬಸ್ನಲ್ಲಿ ಸೀಟ್ ಹಿಡಿಯಲು ಮಹಿಳೆಯರು ಪರದಾಡಿದ್ರು, ಪುಟ್ಟ ಮಕ್ಕಳನ್ನ ಕಿಟಕಿ ಒಳಗೆ ತಳ್ಳುತ್ತಿದ್ರು. ಫ್ರೀ ಬಾಗಲಕೋಟೆಯಲ್ಲಿ ಸೀಟ್ ಸಿಗದೆ ಬಸ್ನಲ್ಲಿ ನಿಂತಿದ್ದ ಅಜ್ಜಿಯ 30,000 ಹಣ ದೋಚಿದ್ದಾರೆ ಖದೀಮರು. ಚೆನ್ನಮ್ಮ ಅನ್ನೋ ವೃದ್ಧೆ ಹಣ ಕಳ್ಕೊಂಡು ಪಾಪ ಗೋಳಾಡಿದ್ರು. ಉಡುಪಿಯಿಂದ ಶಿವಮೊಗ್ಗಕ್ಕೆ ಹೊರಟಿದ್ದ ವೃದ್ಧೆಯೊಬ್ಬರ ಹತ್ರ ದಾಖಲೆಗಳಿರಲಿಲ್ಲ. ಆಗ ಸಹಪ್ರಯಾಣಿಕರೊಬ್ಬರು ಅಜ್ಜಿಗೆ ಟಿಕೆಟ್ ಕೊಡಿಸಿ ಮಾನವೀಯತೆ ಮೆರೆದ್ರು. ಶಕ್ತಿ ಯೋಜನೆಗೆ ಸಿಕ್ತಿರೋ ರೆಸ್ಪಾನ್ಸ್ ನೋಡಿ ಬಸ್ ಸಂಪರ್ಕ ಇಲ್ಲದಿರೋ ಹಳ್ಳಿಗಳಿಗೂ ಬಸ್ ಸೌಲಭ್ಯ ಕೊಡ್ತೀವಿ ಅಂದ್ರು ರಾಮಲಿಂಗಾರೆಡ್ಡಿ. ಬಹುತೇಕ ಗ್ರಾಮಗಳಿಗೆ ಗ್ರಾಮದೊಳಗೆ ಹೋಗದೇ ಇದ್ರು ಕೂಡ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಒಳಗಡೆ ಅವರಿಗೆ ಬಸ್ ಸೇರುತ್ತೆ. ಒಂದಾಯ್ತು, ಎರಡನೇ ಗ್ಯಾರಂಟಿ ಜಾರಿಗೆ ಜನ ಕಾಯೋ ಟೈಮ್ನಲ್ಲೇ ಕರೆಂಟ್ ಬಿಲ್ ಶಾಕ್ ಕೊಡೋಕೆ ಶುರುವಾಗಿದೆ. ಡಬ್ ಡಬಲ್ ಬಿಲ್ ಗ್ಯಾರಂಟಿ ನಮ್ಮ ಕೊಡುಗೆ ಅಲ್ಲ, ಹಿಂದಿನ ಸರ್ಕಾರದ್ದು ಅಂತ ಸಬೂಬು ಸಿಕ್ಕಿದೆ. ಹೋದ ತಿಂಗಳು ಕಮ್ಮಿ ಕಮ್ಮಿ ಕರೆಂಟ್ ಬಿಲ್ ಬರ್ತಿತ್ತು, ಆದ್ರೆ ಈ ತಿಂಗಳು ಯದ್ವಾ ತದ್ವಾ ಬಿಲ್ ಬರ್ತಿದೆ. ಅದನ್ನ ನೋಡಿದವರು ಕಣ್ಣು ಕೆಂಪಾಗಿ ಮಾಡ್ಕೊಳ್ತಿದ್ದಾರೆ. ಬಳ್ಳಾರಿಯಲ್ಲಂತೂ ವ್ಯಾಪಾರಸ್ಥರು ಅಂಗಡಿಗಳನ್ನ ಬಂದ್ ಮಾಡಿ ಮುಷ್ಕರ ನಡೆಸಿದ್ರು. ಒಂದು ಯೂನಿಟ್ ಕಿಲೋವ್ಯಾಟ್ಗೆ 100 ರೂಪಾಯಿ ಇದ್ದಿದ್ದು 200 ರೂಪಾಯಿ ಮಾಡಿದ್ದಾರೆ.
ಅದು ಯಾತಕ್ಕೆ ಮಾಡಿದಾರೆ ಗೊತ್ತಿಲ್ಲ. ಸ್ಲ್ಯಾಬ್ ರೇಟ್ ಇತ್ತು, ಸ್ಲ್ಯಾಬ್ ರೇಟ್ ಎಲ್ಲ ತೆಗೆದುಬಿಟ್ಟು ಏಕಾಏಕಿ ಡೈರೆಕ್ಟಾಗಿ 8 ರೂಪಾಯಿ 50 ಪೈಸ ಮಾಡಿದ್ದಾರೆ. ಅದಾದಮೇಲೆ ಮತ್ತೆ ಸೆಸ್ ಅಂತೇಳಿ ಅದನ್ನು 55 ಪೈಸ ಇದ್ದಿದ್ದು 2 ರೂಪಾಯಿ 64 ಪೈಸ ಮಾಡಿದ್ದಾರೆ. ಅದನ್ನು ನೇರ ಟೋಟಲ್ ಎಷ್ಟಾಗುತ್ತೆ ಅವಾಗ 11 ರೂಪಾಯಿ 12-14 ಪೈಸ ಆಗುತ್ತೆ. ಯದ್ವಾ ತದ್ವಾ ಬಿಲ್ ಬಂದಿದೆ, ಯಾರು ಕರೆಂಟ್ ಬಿಲ್ ಕಟ್ಟಬೇಡಿ ಎಂದು ಮಾಜಿ ಸಚಿವ ರೇಣುಕಾಚಾರ್ಯ ಆಗ್ರಹಿಸಿದ್ದಾರೆ. ಒಂದಕ್ಕೆ 2 ಪಟ್ಟು 3 ಪಟ್ಟು ವಿದ್ಯುತ್ ತರ ಹೆಚ್ಚಿಗೆ ಮಾಡಿದರೆ ಇನ್ನು ಯಾರು ಕರೆಂಟ್ ಬಿಲ್ ಕಟ್ಟಬಾರ್ದು ಅಂತೇಳಿ ನಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ವಿನಂತಿ ಮಾಡ್ತೀನಿ. ಬೆಲೆ ಏರಿಸಿದ್ದು ನಾವಲ್ಲ 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 ಅಂತ ಇಂಧನ ಮಂತ್ರಿ ಜಾರ್ಜ್ ಆಕ್ರೋಶ ಹೊರಹಾಕಿದ್ದಾರೆ. ಲೈಟ್ ಬಿಲ್ ಇನ್ಕ್ರೀಸ್ ಆಗಿದ್ದು ನಮ್ಮ ಕಾಲದಲ್ಲಿ ಅಲ್ಲ. ಎಕ್ಸೆಪ್ಷನ್ ಆಗಸ್ಟ್ ಇಂದ ಎಕ್ಸೆಪ್ಷನ್ ಬಿಲ್ ಇರಲಿ, ಎಕ್ಸೆಪ್ಷನ್ ಇರ್ತದೆ. ಜುಲೈ ಕನ್ಸೆಪ್ಷನ್ ಗೆ ಎಕ್ಸೆಪ್ಷನ್ ಇರ್ತದೆ, ಬಿಲ್ ಬರೋದು ಆಗಸ್ಟ್. ಈ ರೀತಿ ರಾಜಕೀಯ ಆರೋಪ ಪ್ರತ್ಯಾರೋಪ ಕಾಮನ್ ಬಿಡಿ, ಆದ್ರೆ ನಮ್ಮ ನಿಮ್ಮಂತ ಕಾಮನ್ ಜನಕ್ಕೆ ಬೇಕಾಗಿರೋದು ಸ್ಪಷ್ಟತೆ. ಕರೆಂಟ್ ಬಿಲ್ ಜಾಸ್ತಿ ಯಾಕಾಗ್ತಿದೆ ಅನ್ನೋದಕ್ಕೆ ಸ್ಪಷ್ಟ ಉತ್ತರ ಈ ರೀತಿಯಲ್ಲಿದೆ. ವಿದ್ಯುತ್ ದರ ಏರಿಕೆ ಆಗಿರೋದು ಎಲ್ಲಿ, ಎಷ್ಟು, ಅದರ ಡೀಟೇಲ್ಸ್ ಅನ್ನ ನಾವು ಗಮನಿಸ್ತಾ ಹೋಗೋಣ. ಹಿಂದೆ ಇದ್ದ ದರ ಇಂದಿನ ದರದಲ್ಲಿ ಆಗ್ತಿರೋ ವ್ಯತ್ಯಾಸ ಏನು ನಾವಿಲ್ಲಿ ಗಮನಿಸ್ತಾ ಇದ್ವಿ. ಹಿಂದೆ ಅಂದ್ರೆ ಈಗೇನ್ ಜಾಸ್ತಿ ಕರೆಂಟ್ ಬಿಲ್ ಬರ್ತಿದೆ ಅನ್ನೋ ಆರೋಪ ಇದೆ, ಆದ್ರೆ ಹಿಂದಿನ ತಿಂಗಳಲ್ಲೆಲ್ಲ 3 ಸ್ಲ್ಯಾಬ್ಗಳಿತ್ತು. ಆ ಪ್ರಕಾರ ನೋಡೋದಾದ್ರೆ 50 ಯೂನಿಟ್ ವರ್ಗೂ ವಿದ್ಯುತ್ ಅನ್ನ ನೀವು ಉಪಯೋಗಿಸಿದ್ರೆ ಪರ್ ಯೂನಿಟ್ ಪ್ರತಿ ಯೂನಿಟ್ಗೆ 4 ರೂಪಾಯಿ 15 ಪೈಸೆ ಎಷ್ಟು ಆಗ್ತಾ ಇತ್ತು. ಈ ಸ್ಲ್ಯಾಬ್ ನೇ ಈಗ ತೆಗೆಯಲಾಗಿದೆ. 50 ಯೂನಿಟ್ ಮೀರಿದ್ರೆ ಹಿಂದೆ 5 ರೂಪಾಯಿ 60 ಪೈಸೆ ರೀತಿಯಲ್ಲಿ ಇತ್ತು, ಈಗಲೂ ಕೂಡ ಇದಿಲ್ಲ. ಬದಲಾಗಿ ಡೈರೆಕ್ಟ್ ಆಗಿ 1 ರಿಂದ 50 ಯೂನಿಟ್ ವರ್ಗೂ ಉಪಯೋಗಿಸೋರ್ಗೆ ಪ್ರತಿ ಯೂನಿಟ್ಗೆ 4 ರೂಪಾಯಿ 75 ಪೈಸೆ ರೀತಿಯಲ್ಲಿ ಬಿಲ್ ಹಾಕಲಾಗ್ತಾ ಇದೆ. ಇದರ ಜೊತೆ ಜೊತೆಗೆ 100 ಯೂನಿಟ್ ಅನ್ನ ದಾಟಿದ್ರೆ ಹಿಂದೆ 7 ರೂಪಾಯಿ 15 ಪೈಸೆ ಇತ್ತು, ಈಗ 100 ಯೂನಿಟ್ ಅನ್ನ ದಾಟಿದ ವಿದ್ಯುತ್ ಬಳಕೆಗೆ ಪ್ರತಿ ಯೂನಿಟ್ಗೆ 7 ರೂಪಾಯಿ ಅನ್ನೋ ರೀತಿಯಲ್ಲಿ ಲೆಕ್ಕಾಚಾರ ಮಾಡಲಾಗ್ತಾ ಇದೆ. ಅಂದ್ರೆ ಡೈರೆಕ್ಟ್ ಸ್ಲ್ಯಾಬ್ಗಳನ್ನ ಕಟ್ ಆಫ್ ಮಾಡಿ 50 ಯೂನಿಟ್ ವರ್ಗೂ ಯಾವ ರೀತಿಯಾಗಿ ಸ್ಲ್ಯಾಬ್ಗಳಿತ್ತು ಅದನ್ನ ಕಟ್ ಆಫ್ ಮಾಡಿ ಈಗ ಸದ್ಯಕ್ಕೆ 50 ಯೂನಿಟ್ ಮೀರಿದ್ರೆ 4 ರೂಪಾಯಿ 75 ಪೈಸೆ ರೀತಿಯಲ್ಲಿ, ಹಾಗೆ 100 ಮೀಟರ್ ಅನ್ನ ಮೀರಿದ್ರೆ ಯೂನಿಟ್ ಅನ್ನ ಮೀರಿದ್ರೆ 7 ರೂಪಾಯಿ ಪ್ರತಿ ಯೂನಿಟ್ಗೆ ಅನ್ನೋ ರೀತಿಯಲ್ಲಿ ಮಾಡಲಾಗ್ತಾ ಇದೆ. ಹೀಗಾಗಿ ಬಿಲ್ನಲ್ಲಿ ವ್ಯತ್ಯಾಸಗಳು ಆಗ್ತಾ ಇರೋದು ಕೇವಲ ಇದಿಷ್ಟು ಮಾತ್ರ ಅಲ್ಲ, ಈಗ ಬಾಡಿಗೆದಾರರಿಗೆ ಹಾಗೆ ಹೊಸದಾಗಿ ಮನೆಗೆ ಬರೋರ್ಗೂ ಕೂಡ ಈ ಉಚಿತ ಬಿಲ್ ಉಚಿತ ಕರೆಂಟ್ ಬಿಲ್ನಲ್ಲೂ ಕೂಡ ಮಾನದಂಡಗಳಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗಿದೆ. ಅದು ಯಾವ ರೀತಿ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಹೊಸದಾಗಿ ಇನ್ ಕೇಸ್ ಏನಾದರೂ ಮನೆ ಪ್ರವೇಶ ಮಾಡಿದ್ರೆ ಆಗ ಹೇಗೆ ಲೆಕ್ಕಾಚಾರ, 200 ಯೂನಿಟ್ ಫ್ರೀನಾ ಅಲ್ಲ, ಅಲ್ಲಿದೆ ಲೆಕ್ಕಾಚಾರದ ಬದಲಾವಣೆ. 53 ಯೂನಿಟ್ ವರೆಗೂ ಉಚಿತವಾಗಿ ವಿದ್ಯುತ್ ಅನ್ನ ಬಳಕೆ ಮಾಡ್ಕೊಳ್ಬಹುದು. ಸರಿಯಾಗಿ ಕೇಳಿಸ್ಕೊಳ್ಳಿ, 200 ಯೂನಿಟ್ ಅಲ್ಲ, ಬದಲಾಗಿ ಕೇವಲ 53 ಯೂನಿಟ್ ವರೆಗೂ ಉಚಿತವಾಗಿ ವಿದ್ಯುತ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಈ 10% ಅಡಿಷನಲ್ ಏನು ಚಾರ್ಜಸ್ ಅನ್ನ ಕೊಟ್ಟಿದ್ರು, ಅಂದ್ರೆ 10% ವರೆಗೂ ಎಕ್ಸ್ಟ್ರಾ ಯೂಸೇಜ್ ಗೆ ಏನು ಅವಕಾಶ ಕೊಟ್ಟಿದ್ರು 200 ಯೂನಿಟ್ ಅಲ್ಲಿ, ಇಲ್ಲೂ ಕೂಡ ಅದೇ ರೀತಿಯಲ್ಲಿ ಕೊಡಲಾಗಿದೆ. ಅಲ್ಲಿಗೆ 59 ಯೂನಿಟ್ ವರೆಗೂ ಹೊಸದಾಗಿ ಮನೆ ಪ್ರವೇಶ ಮಾಡೋರ್ಗೆ ಉಚಿತ ವಿದ್ಯುತ್ ಇರುತ್ತೆ, ಬಿಲ್ ಇರೋದಿಲ್ಲ. ಇನ್ನು ಮನೆ ಬದಲಾಯಿಸಿದ್ರೆ ಇನ್ ಕೇಸ್ ನಾವು ಒಂದಷ್ಟು ದಿನ ಒಂದಷ್ಟು ತಿಂಗಳ ಕಾಲ ಒಂದ್ ಮನೇಲಿ ಇದ್ವಿ, ಈಗ ಹೊಸದಾಗಿ ಮನೆ ಪ್ರವೇಶ ಮಾಡಿದೀವಿ ಅನ್ನೋರು ಕೂಡ ಇದೇ ನಿಯಮ 53+10%. ಅಲ್ಲಿಗೆ 10 ಹತ್ರ 59 ಯೂನಿಟ್ ವರೆಗೂ ನೀವೇನಾದರೂ ಬಳಕೆ ಮಾಡಿದ್ರೆ ವಿದ್ಯುತ್ ನಿಮಗೆ ಯಾವುದೇ ರೀತಿಯ ಕರೆಂಟ್ ಬಿಲ್ ಬರೋದಿಲ್ಲ. ಅದಕ್ಕಿಂತ ಹೆಚ್ಚಿಗೆ ಮಾಡಿದ್ರೆ ಪೂರ್ಣ ಪ್ರಮಾಣದ ಬಿಲ್ಲನ್ನು ಕಟ್ಟಬೇಕಾಗುತ್ತೆ. ಜೊತೆಗೆ ಬಾಡಿಗೆದಾರರಿಗೆ ಹೊಸದಾಗಿ ಬಾಡಿಗೆ ಮನೆಯನ್ನು ಪ್ರವೇಶ ಮಾಡೋರ್ಗೂ ಕೂಡ ಯಥಾವತ್ತಾದ ನಿಯಮವನ್ನು 59 ಯೂನಿಟ್ ವರೆಗೂ ವಿದ್ಯುತ್ ಬಳಕೆ ಏನಿದೆ ಅದನ್ನು ಫಿಕ್ಸ್ ಮಾಡಲಾಗಿದೆ. 53% ವರೆಗೂ ಯೂನಿಟ್ ವರೆಗೂ ವಿದ್ಯುತ್ ಅನ್ನ ಉಚಿತವಾಗಿ ಬಳಸಬಹುದು, +10% ಅಲ್ಲಿಗೆ 59% ಅನ್ನೋದನ್ನ 59 ಯೂನಿಟ್ ಅನ್ನೋದನ್ನ ಫಿಕ್ಸ್ ಮಾಡಲಾಗಿದೆ. ಅಲ್ಲಿಗೆ ಕರೆಂಟ್ ಗಲಾಟೆಯಿಂದ ಈಗ ನಾವು ಕಮಿಷನ್ ಗಲಾಟೆ ಕಡೆಗೆ ಬರೋಣ. ಈ ಕಮಿಷನ್ ವಾರ್ ಬಿಜೆಪಿ ಕಾಂಗ್ರೆಸ್ ನಡುವೆ ಶುರುವಾಗಿತ್ತು, ಈಗ JDS ವರ್ಸಸ್ ಕಾಂಗ್ರೆಸ್ ಅನ್ನೋ ಹಾಗಾಗಿದೆ. ಜೊತೆಗೆ 40% ಇದ್ದದ್ದು ಈಗ 45% ಆಗಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ, ಹಾಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ಕಮಿಷನ್ ಕದನ ನಡೆಯುತ್ತಿದೆ. ಕಾಂಗ್ರೆಸ್ ವಿರುದ್ಧ 640 ಕೋಟಿ ರೂಪಾಯಿ ಮೌಲ್ಯದ ಭ್ರಷ್ಟಾಚಾರ ಆರೋಪ ವಿಚಾರದಲ್ಲಿ ಲೋಕಾಯುಕ್ತಕ್ಕೆ ದೂರು ನೀಡಲಿ ಎಂದು ಡಿಕೆಶಿ ಹೇಳಿದ್ರೆ, ನೀವು ಬಿಜೆಪಿ ವಿರುದ್ಧ 40% ಕಮಿಷನ್ ಸರ್ಕಾರ ಎಂದು ಡಂಗೂರ ಸಾರಿದ್ರಲ್ಲ, ಯಾವ ಸಾಕ್ಷಿ ಇಟ್ಟಿದ್ರಿ ಎಂದು ಕುಮಾರಸ್ವಾಮಿ ಪ್ರಶ್ನಿಸಿದ್ರು. ಹಿಂದಿದ್ದಂತ ಇನ್ನೊಂದು ರಾಷ್ಟ್ರೀಯ ಪಕ್ಷ ಬಿಜೆಪಿ ಪಕ್ಷದ ಬಗ್ಗೆ 40% ಬಗ್ಗೆ ಬೀದಿ ಬೀದಿಲಿ ತಮಟೆ ಹೊಡೆದ್ರಲ್ವೇ, ಯಾವ ಯಾವ ಗುತ್ತಿಗೆದಾರ ಅಸೋಸಿಯೇಷನ್ ಕರೆದು ಯಾವ ಮಂತ್ರಿ ಮಾತನಾಡಿದ್ರು, 5% ಡಿಮ್ಯಾಂಡ್ ಹಾಕಿಟ್ರಿ, 40+5 ಕಾಂಗ್ರೆಸ್ ಇವರು ಜಾಕೆಟ್ ಹೊಡೆದಿರೋದು. ಲೋಕಾಯುಕ್ತ ಮೊದಲು ಕಂಪ್ಲೇಂಟ್ ಫೈಲ್ ಮಾಡಿ ದಯವಿಟ್ಟು. ಕುಮಾರಸ್ವಾಮಿ ಬಹಳ ಜವಾಬ್ದಾರಿಯಾದಂತ ನಾಯಕರು ಫಸ್ಟ್ ಹೋಗಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಫೈಲ್ ಮಾಡಕ್ ಹೇಳಿ. 40% ಡಂಗೂರ ಹೊಡ್ಕೊಂಡು ಹೋದ್ರಲ್ಲ 2 ವರ್ಷ ಬಿಜೆಪಿ ಸರ್ಕಾರದ ಲೂಟಿ ಆಗ್ತಿದೆ, 40% ದುಡ್ಡು ಹೊಡಿತಾವ್ರೆ ಅಂತ ಯಾತಕ್ಕೆ ಹೋಗ್ಲಿಲ್ಲ ಇವ್ರು ಲೋಕಾಯುಕ್ತಕ್ಕೆ? ನನಗೆ ಈಗ ಅಥವಾ ಅಡ್ವೈಸ್ ಮಾಡ್ತಾರಲ್ಲ, ನೀವೇನ್ ಮಾಡಿದ್ರಪ್ಪ? ಆಗಿದ್ರೆ ಸರ್ಕಾರ ಇದೆಯಲ್ಲಪ್ಪ, ಈಗ 40% ಹೊರಗೆ ತನ್ನಿ, ಈಗ ಕೊಟ್ಟವ್ರಲ್ಲ ಅಧಿಕಾರ ನಿಮಗೆ ಜನ.
ಈ ರಾಜಕೀಯ ಸಮರಗಳ ನಡುವೆ ಸೈಡ್ಲೈನ್ ಆಗಿ ಹೋಗಿದ್ದ ಜನರ ನಿಜ ಬವಣೆ ನೀರಿಗಾಗಿ ಹಾಹಾಕಾರದ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ಬೆಳಕು ಚೆಲ್ಲುತ್ತಲೇ ಇದೆ. ತಡವಾಗಿಯಾದರೂ ಸರ್ಕಾರ ಈ ಕಡೆ ಕಣ್ಬಿಟ್ಟಿದೆ. ಜನರ ನೀರಿನ ಬವಣೆ ನೀಗಿಸೋ ಯತ್ನ ಆಗಲಿ ಅನ್ನೋ ಪ್ರಾರ್ಥನೆ ಕೂಡ ಮುಂದುವರೆದಿದೆ. ಕರ್ನಾಟಕ ಬಾಯಾರಿದೆ, ನದಿಗಳು ಬತ್ತುತ್ತಿವೆ, ಡ್ಯಾಂಗಳು ಖಾಲಿಯಾಗುತ್ತಿವೆ. ಬೆಳಗಾವಿ, ಕೊಪ್ಪಳ, ರಾಯಚೂರು, ಉಡುಪಿ, ದಕ್ಷಿಣ ಕನ್ನಡ, ಮೈಸೂರಿನಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಈ ಬಗ್ಗೆ ನ್ಯೂಸ್ 18 3-4 ದಿನಗಳಿಂದ ನಿರಂತರ ವರದಿ ಮಾಡಿತ್ತು. ಕರ್ನಾಟಕದ ಕೆಲ ಭಾಗಕ್ಕೆ ಜೀವ ಜಲವೇ ಗ್ಯಾರಂಟಿ ಇಲ್ಲ ಅನ್ನೋ ಪರಿಸ್ಥಿತಿ. ಅಣೆಕಟ್ಟೆಗಳು ಬತ್ತಿವೆ, ಹಾಗೆ ಜನರ ಸಹನೀಯ ಕಟ್ಟೆ ಕೂಡ ಮೀರ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗುವಂತಹ ಸಾಧ್ಯತೆಗಳಿದ್ದಾವೆ. ಮೊನ್ನೆ ಮೈಸೂರಲ್ಲಿ ಸಭೆ ಮಾಡಿ ಎಚ್ಚರಿಕೆ ಕೊಟ್ಟಿದ್ದ ಸಿಎಂ ಸಿದ್ದರಾಮಯ್ಯ ಇವತ್ತು ಮತ್ತೆ 8 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ರು. ಕೊಪ್ಪಳದಲ್ಲಿ ಕಲುಷಿತ ನೀರಿನ ದುರಂತವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಪ್ರಕರಣ ಮರುಕಳಿಸಿದ್ರೆ ಸಿಇಒ ಸಸ್ಪೆಂಡ್ ಮಾಡುವುದಾಗಿ ಸಿಎಂ ಖಡಕ್ಕಿ ಎಚ್ಚರಿಕೆ ನೀಡಿದ್ದಾರೆ. ವಿಶೇಷ ತಂಡ ರಚಿಸಿ ತನಿಖೆಗೆ ಆದೇಶ ನೀಡಿದ್ದಾರೆ. ಅದ್ರ ಬಗ್ಗೆ ಎಂಕ್ವೈರಿ ಮಾಡಬೇಕು ಅಂತ ಹೇಳಿದ್ದೀನಿ. ಕೊಪ್ಪಳದಲ್ಲಿ ಸತ್ತಿದ್ದಾರೆ ಇಬ್ರು, ರಾಯಚೂರಿನಲ್ಲಿ ಒಬ್ಬರು ಸತ್ತಿದ್ದಾರೆ ಕುಲುಷಿತ ನೀರಿನಿಂದ. ಅದಕ್ಕೆ ಯಾರು ಜವಾಬ್ದಾರರು ಇದಕ್ಕೆ ಅಂತ ಹೇಳಿ ತನಿಖೆ ಮಾಡಿಸ್ಲಿಕ್ಕೆ ಹೇಳಿದ್ದೀನಿ. ಕರ್ನಾಟಕವನ್ನು ಬರ ಬಾಧಿಸುತ್ತಿದೆ, ಆದ್ದರಿಂದ ಕೆರೆಗಳಿಗೆ ನೀರು ತುಂಬಿ ಅಂತರ್ಜಲ ಹೆಚ್ಚಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದರು ಸಚಿವ ಬೋಸರಾಜು. ಕೆರೆಗಳಿಗೆ ತುಂಬತಕ್ಕಂಥ ಕೆಲಸ ನಡೀತಾ ಇದೆ ರಾಜ್ಯದಲ್ಲಿ ಅನೇಕ ಭಾಗಗಳಲ್ಲಿ. ಆ ಕೆರೆಗಳನ್ನೇ ಇವತ್ತು ಅಂತರ್ಜಲ ಹೆಚ್ಚಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರಿನಿಂದ ಕೆಸಿ ವ್ಯಾಲಿ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಈಗೆಲ್ಲ ರೂರಲ್ಗೆಲ್ಲ ಕೊಡ್ತಕ್ಕಂಥದ್ದು. ನೀರಿನ ಬವಣೆ ನೀಗಿಸೋ ಭರವಸೆಯ ಜೊತೆಗೆ ಜನರ ಹಸಿವು ನೀಗಿಸೋಕೂ ಸಿಎಂ ಚಿಂತನೆ ಚುರುಕುಗೊಳಿಸಿದ್ದಾರೆ. ಸದ್ಯದರಲ್ಲೇ ಇಂದಿರಾ ಕ್ಯಾಂಟೀನ್ ರೀಲಾಂಚ್ ಆಗತ್ತೆ. ಬೆಂಗಳೂರಿನ ಎಲ್ಲಾ ವಾರ್ಡ್ಗಳಲ್ಲಿ ಇಂದಿರಾ ಕ್ಯಾಂಟೀನ್ ಶುರು ಮಾಡಲಾಗುತ್ತೆ. ಇಂದಿರಾ ಕ್ಯಾಂಟೀನ್ ದರದಲ್ಲಿ ವ್ಯತ್ಯಾಸ ಇರೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಕಾರ್ಪೊರೇಷನ್ 70% ಕೊಡೋದು, ಸರ್ಕಾರ 30% ಕೊಡೋದು ಅಂತಿತ್ತು. ಈಗ ಕಾರ್ಪೊರೇಷನ್ 50%, ಸರ್ಕಾರ 50% ಕೊಡಬೇಕು ಅಂತ ಹೇಳಿದ್ದೀನಿ. ಬೇರೆ ಬೆಂಗಳೂರು ನಗರ ಬಿಟ್ಟು ಬೇರೆ ಕಡೆ 70% ನಾವು ಕೊಡೋದು, ಸರ್ಕಾರ 30% ಅವ್ರು ಕೊಡೋದು, ಅದನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಎಲ್ಲೆಲ್ಲಿ ಇನ್ನೂ ಹೊಸದಾಗಿ ಎಲ್ಲೆಲ್ಲಿ ತೆಗಿಬೇಕು ಅಂತ ಅವಶ್ಯಕತೆ ಇದೆ, ಅದರದ್ದು ಲಿಸ್ಟ್ ಎಲ್ಲ ತಯಾರು ಮಾಡಿ ಕೊಡಿ ಅಂತ ಹೇಳಿದ್ದೀನಿ. ಇನ್ನು ಇಂದಿರಾ ಕ್ಯಾಂಟೀನ್ನ ರೀಲಾಂಚ್ನ ಹಿಂದೆ ಕೂಡ ಒಂದಷ್ಟು ಲೆಕ್ಕಾಚಾರಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಂಕಿಅಂಶಗಳ ಪ್ರಕಾರ ನಾವು ನೋಡ್ತಾ ಹೋಗೋಣ ಯಾವ ರೀತಿ ಬದಲಾವಣೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ. ಸದ್ಯಕ್ಕೆ ಚಾಲ್ತಿಯಲ್ಲೇ ಇದ್ದ ಇಂದಿರಾ ಕ್ಯಾಂಟೀನ್ಗಳ ಸಂಖ್ಯೆ 175. ರಾಜ್ಯದ ವಿವಿಧ ಭಾಗಗಳಲ್ಲಿ 175 ಇಂದಿರಾ ಕ್ಯಾಂಟೀನ್ಗಳಿತ್ತು. ಅದರ ಜೊತೆ ಜೊತೆಗೆ ಕಾರ್ಯನಿರ್ವಹಿಸ್ತಾ ಇದ್ವು ಒಟ್ಟು 24 ಮೊಬೈಲ್ ಕ್ಯಾಂಟೀನ್ಗಳು. ಆದ್ರೆ ಈ ಪೈಕಿ ಈಗ ಆಲ್ರೆಡಿ 36 ಇಂದಿರಾ ಕ್ಯಾಂಟೀನ್ಗಳು ಮುಚ್ಚೋಗಿವೆ ಬೇರೆ ಬೇರೆ ಕಾರಣದಿಂದಾಗಿ. ಇದಕ್ಕೆ ಹಿಂದಿನ ಸರ್ಕಾರದ ನಿರ್ಲಕ್ಷ್ಯ ಅನ್ನೋ ಆರೋಪ ಈಗಿನ ಸರ್ಕಾರ ಮಾಡ್ತಾ ಇದೆ. ಹೀಗಾಗಿ ಹೊಸದಾಗಿ ರಾಜ್ಯ ವ್ಯಾಪಿ 250 ಇಂದಿರಾ ಕ್ಯಾಂಟೀನ್ಗಳನ್ನ ಕಾರ್ಯನಿರ್ವಹಿಸುವಂತೆ ಮಾಡಬೇಕು ಅನ್ನೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸದ್ಯದ ಚಿಂತನೆ. ಬೆಂಗಳೂರಿನಲ್ಲೇನೆ 70 ಅಧಿಕ ಇಂದಿರಾ ಕ್ಯಾಂಟೀನ್ಗಳು ಕಾರ್ಯನಿರ್ವಹಿಸಬೇಕು. ಒಟ್ಟಾರೆ ರಾಜ್ಯದಲ್ಲಿ 250 ಇಂದಿರಾ ಕ್ಯಾಂಟೀನ್ಗಳು ಬಡವರ ಹಸಿವನ್ನ ನೀಗಿಸುವತ್ತ ಸಫಲವಾಗಬೇಕು ಅನ್ನೋ ಚಿಂತನೆಯನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇನ್ನು ಹೊಸ ಕ್ಯಾಂಟೀನ್ಗಳನ್ನ ಮಾಡುವ ಸಲುವಾಗಿ 30-40 ಕೋಟಿ ಖರ್ಚಾಗಬಹುದು ಅನ್ನೋ ಅಂದಾಜಿದೆ. ಕೆಲವೊಂದಷ್ಟು ಕಡೆಗಳಲ್ಲಿ ಹೊಸ ಕ್ಯಾಂಟೀನ್ಗಳನ್ನೇ ಈಗ ಇರೋದ್ರ ಜೊತೆ ಜೊತೆಗೆ ಮತ್ತೊಂದಷ್ಟು ಹೊಸ ಕ್ಯಾಂಟೀನ್ಗಳನ್ನ ಇಂದಿರಾ ಕ್ಯಾಂಟೀನ್ಗಳನ್ನ ತೆಗಿಲಿಕ್ಕೆ 30-40 ಕೋಟಿಯಷ್ಟು ವ್ಯಯ ಮಾಡಲಿಕ್ಕೆ ಸರ್ಕಾರ ಚಿಂತಿಸ್ತಾ ಇದೆ. ಇನ್ನು ಇರೋದು ಮುಚ್ಚೋಗಿರೋದು ಆ ಇಂದಿರಾ ಕ್ಯಾಂಟೀನ್ಗಳ ದುರಸ್ತಿ ಆಗ್ಬೇಕಲ್ಲ, ಅದಕ್ಕೆ ಅಂತಲೇ 15 ಕೋಟಿಯನ್ನ ಮೀಸಲಿಡೋ ಬಗ್ಗೆ ಕೂಡ ಲೆಕ್ಕಾಚಾರವನ್ನ ಹಾಕೊಳ್ಳಲಾಗ್ತಾ ಇದೆ. ಇನ್ನು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇದ್ದಿದ್ದು, ಈಗ ಹಿಂದಿನ ಸರ್ಕಾರ ಇದ್ದ ಅವಧಿಯಲ್ಲಿ ಇಂದಿರಾ ಕ್ಯಾಂಟೀನ್ಗಳಿಗೆ ಆಹಾರವನ್ನ ಪೂರೈಕೆ ಮಾಡ್ತಿದ್ದವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಹಣವನ್ನ ಬಾಕಿ ಉಳಿಸಿಕೊಳ್ಳಲಾಗಿದೆ ಅಂತ ಹೇಳಿ ಅದನ್ನ ಕ್ಲಿಯರ್ ಮಾಡಿದ್ರೆ ಮಾತ್ರ ಈಗ ಮತ್ತೆ ಇಂದಿರಾ ಕ್ಯಾಂಟೀನ್ಗಳು ಯಥಾವತ್ತಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಇತ್ತು. ಇದಕ್ಕೆ ಕೂಡ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನ ಹಾಲಿ ಸರ್ಕಾರ ಮಾಡ್ತಾ ಇದೆ. ಆಹಾರ ಪೂರೈಕೆದಾರರಿಗೆ ಬಾಕಿ ಉಳಿದಿದ್ದ 300 ಕೋಟಿಯಷ್ಟು ದುಡ್ಡನ್ನ ಕ್ಲಿಯರ್ ಮಾಡೋದು ಹೇಗೆ, ಇದಕ್ಕೂ ಕೂಡ ಮಾರ್ಗೋಪಾಯವನ್ನ ಹುಡ್ಕೊಳ್ಳುವಲ್ಲಿ ಸರ್ಕಾರ ನಿರತವಾಗಿದೆ. ಇದರ ಜೊತೆ ಜೊತೆಗೆ ಇಂದಿರಾ ಕ್ಯಾಂಟೀನ್ನಲ್ಲಿ ತಿಂಡಿ ಊಟದ ಬೆಲೆ ಹೇಗಿತ್ತು, ಇದರ ಬದಲಾವಣೆಯ ನಿರೀಕ್ಷೆಗಳು ಏನಿದೆ ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ವಿತ್ ಕ್ವಾಲಿಟಿ ಕ್ವಾಂಟಿಟಿ ಎರಡನ್ನ ಕೂಡ ಇಂಪ್ರೂವೈಸ್ ಮಾಡಬೇಕು, ಅದನ್ನ ಇನ್ನೂ ಬಡವರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಮಾಡಬೇಕು ಅನ್ನೋ ಚಿಂತನೆ ಸರ್ಕಾರ ಮಾಡ್ತಾ ಇದೆ. ಹೀಗಾಗಿ ಒಂದಷ್ಟು ಆಹಾರ ಪದಾರ್ಥಗಳ ಬೆಲೆ ಏನಿತ್ತು ಅದನ್ನ ಯಥಾವತ್ತಾಗಿ ಉಳಿಸಿಕೊಂಡು
ಕೊಡ್ತಾ ಇದ್ದ ಪ್ರಮಾಣವನ್ನ ಹೆಚ್ಚು ಮಾಡಬೇಕು ಅನ್ನೋ ಚಿಂತನೆಯನ್ನ ಸತ್ಯಕ್ಕೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇಂದಿರಾ ಕ್ಯಾಂಟೀನ್ ನಮಗೆ ನಿಮಗೆ ಗೊತ್ತಿರೋ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂದಿನ ಬಾರಿ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡು ಅದರಲ್ಲೂ ಬಡ ಮಧ್ಯಮ ವರ್ಗದ ಕಾರ್ಮಿಕ ವರ್ಗದವರಿಗೆ ಉಪಯೋಗ ಆಗಬೇಕು ಅಂತ ತೆರೆಯಲಾಗಿದ್ದ ಕ್ಯಾಂಟೀನ್ ಇದು. ಇದಕ್ಕೆ ಮರುಜೀವ ಕೊಡುವ ಚಿಂತನೆಯನ್ನ ಹಾಲಿ ಸರ್ಕಾರ ಮಾಡ್ತಾ ಇದೆ. ಇನ್ನು ಇತ್ತೀಚೆಗಷ್ಟೇ ಸಚಿವ ಚಲುವರಾಯಸ್ವಾಮಿ ಮತ ಹಾಕದವರಿಗೆ ಕೆಲಸ ಮಾಡಿಕೊಡೋಲ್ಲ ಅನ್ನೋ ವಿಡಿಯೋ ವೈರಲ್ ಆಗಿತ್ತು. ಇದೀಗ ಚನ್ನಗಿರಿ ಕಾಂಗ್ರೆಸ್ ಶಾಸಕ ಕೂಡ ಧಮಕಿ ಹಾಕಿದ್ದಾರೆ, ಚುನಾವಣೆಯಲ್ಲಿ ನನ್ನ ಪರ ದುಡಿಯದವನು ನನ್ನ ಮನೆಗೆ ಬಂದ್ರೆ ಅವನು ಮೂರು ಬಿಟ್ಟವನು, ಅವರನ್ನ ದೇವರು ನೋಡ್ಕೊಳ್ತಾನೆ ಅಂತ ಚನ್ನಗಿರಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಅವ್ರು ಮೂರು ಬಿಟ್ಟಿದ್ದಾರೆ, ಈಗ ಹೇಳ್ತೀನಿ ನನ್ನ ಮನೆ ಬಾಗಿಲು ಯಾವನಾರು ಬಂದ್ರೆ ಮೂರು ಬಿಟ್ಟನೆ, ನಮ್ಮನ್ನ ದುಡಿದನೆ, ನಮ್ಮ ಜೊತೆಗೆ ಇರ್ದನೆ, ನಮ್ಮ ಜೊತೆಗಿದ್ದು ಮೋಸ ಮಾಡಿ ನಮ್ಮ ಮನೆ ಬಾಗಿಲು ಬಂದ್ರೆ ನಾನು ಮೂರು ಬಿಟ್ಟನೆ. ಅವ್ರಿಗೆ ದೇವ್ರು ನೋಡ್ಕೊಂತಾನೆ, ನಾನು ದೇವ್ರು ಬಹಳ ನಂಬ್ತೀನಿ, ಅದ್ರಾಗೆಲ್ಲ ಕಾಂಪ್ರಮೈಸ್ ಇಲ್ಲ, ಏನು ಅವಶ್ಯಕತೆ ಇಲ್ಲ. ಇನ್ನು ಕಾಂಗ್ರೆಸ್ನಲ್ಲಿ ಎಂಎಲ್ಸಿ ಸ್ಥಾನಕ್ಕೆ ಭರ್ಜರಿ ಲಾಭಿ ಶುರುವಾಗಿದೆ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಎಂಎಲ್ಸಿ ಮಾಡುವಂತೆ ಖರ್ಗೆ ಸುರ್ಜೇವಾಲಾ ಮನೆ ಬಾಗಿಲು ಬರೆದಿದ್ದಾರೆ. ಬಳಿಕ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಯಲ್ಲೂ ಕೂಡ ಚರ್ಚಿಸಿ ಎಂಎಲ್ಸಿ ಅಭ್ಯರ್ಥಿ ಆಯ್ಕೆ ನಡೆಯಲಿದೆ ಅನ್ನೋ ಮಾತು ಕಾಂಗ್ರೆಸ್ ಪಡಸಾಲೆಯಿಂದ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಎಂಎಲ್ಸಿ ಸ್ಥಾನದ ಮೇಲೆ ಕಣ್ಣಿಟ್ಟಿರುವವರು ಯಾರ್ಯಾರು, ಯಾವ್ಯಾವ ಕಾರಣಕ್ಕೆ ಗಮನಿಸ್ತಾ ಹೋಗೋಣ. ಮೊದಲ ಹೆಸರು ನಾವಾಗ್ಲೇ ಹೇಳ್ತಾ ಇದ್ದ ಹಾಗೆ ಜಗದೀಶ್ ಶೆಟ್ಟರ್ ಅವರು. ಬಿಜೆಪಿ ತೊರೆದು ಕಾಂಗ್ರೆಸ್ನ ಕೈ ಹಿಡಿದ್ರು, ಚುನಾವಣೆಯಲ್ಲಿ ಆದ ಸೋಲು, ಹೀಗಾಗಿ ಹಿರಿಯರು ಅನುಭವಸ್ಥರು ಅವರನ್ನ ಉಪಯೋಗಿಸ್ಕೊಳ್ಬೇಕು ಅನ್ನೋ ಇರಾದೆ ಕಾಂಗ್ರೆಸ್ನಲ್ಲೂ ಇದೆ. ಹೀಗಾಗಿ ಕೊಟ್ಟ ಮಾತಿನಂತೆ ಅವ್ರಿಗೊಂದು ಉನ್ನತ ಸ್ಥಾನಮಾನ ಕೊಡಬಹುದು ಅನ್ನೋ ಲೆಕ್ಕಾಚಾರ ಆ ಆಧಾರದ ಮೇಲೆ ಎಂಎಲ್ಸಿ ಮಾಡಬೇಕು ಅನ್ನೋ ಮಾತು. ಹಾಗೆ ರಮೇಶ್ ಕುಮಾರ್ ಹಿರಿತನ ಹಾಗೆ ಮುಖ್ಯಮಂತ್ರಿಗಳಿಗೆ ಆಪ್ತರು, ಆದರೆ ಚುನಾವಣೆಯಲ್ಲಿ ಸೋಲಾಗಿದೆ, ಸೋಲಾಯಿತು ಅಂತ ಹೇಳಿ ಅವರನ್ನ ಅವರ ಹಿರಿತನವನ್ನ ಸರ್ಕಾರದ ಈ ಯಂತ್ರಕ್ಕೆ ಉಪಯೋಗಿಸ್ಕೊಳ್ದೇ ಇರೋದು ಹೇಗೆ? ಹೀಗಾಗಿ ಅವರನ್ನ ಎಂಎಲ್ಸಿ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇದೆ ರಮೇಶ್ ಕುಮಾರ್ ಅವ್ರಿಗೂ ಕೂಡ. ಸದ್ಯಕ್ಕೆ ಅದೇ ಇರಾದೆ ಲೆಕ್ಕಾಚಾರಗಳಿದೆ. ಇನ್ನು ಬಾಬುರಾವ್ ಚಿಂಚನಸೂರ್, ನಮಗೆ ಗೊತ್ತಿರೋ ಹಾಗೆ ಚುನಾವಣೆ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿದ್ದರಿಂದಾಗಿ ಸ್ಟ್ರೆಚರ್ ಮೇಲೆ ಕೂತು ಚುನಾವಣಾ ಪ್ರಚಾರ ಮಾಡಿದ್ರು ಕೂಡ ಅವರಿಗೆ ಗೆಲುವು ದಕ್ಕಲಿಲ್ಲ. ಆದರೆ ಹಿರಿಯರು, ಅನುಭವಸ್ಥರು, ಅದರಲ್ಲೂ ಕೂಡ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು. ಹೀಗಾಗಿ ಬಾಬುರಾವ್ ಚಿಂಚನಸೂರ್ ಅವರು ಕೂಡ ಚುನಾವಣೆಯಲ್ಲಿ ಸೋಲಾದರೂ ಕೂಡ ಎಂಎಲ್ಸಿ ಮಾಡಲಿ ಅನ್ನೋ ಆಸೆಯನ್ನ ಇಟ್ಕೊಂಡಿದ್ದಾರೆ. ಇದಕ್ಕೆ ಸ್ಪಂದಿಸಬಹುದು ಕಾಂಗ್ರೆಸ್ ನಾಯಕರು ಅನ್ನೋ ಲೆಕ್ಕಾಚಾರ ಇದ್ದೇ ಇದೆ. ಇದರ ಜೊತೆಗೆ ಶಿವಶಂಕರ್ ರೆಡ್ಡಿ ಹಿರಿತನದ ಆಧಾರದ ಮೇಲೆ ಎಂಎಲ್ಸಿ ಮಾಡಬೇಕು ಅನ್ನೋ ಲೆಕ್ಕಾಚಾರ, ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು. ಹೀಗಾಗಿ ಇವರನ್ನು ಕೂಡ ಎಂಎಲ್ಸಿ ರೇಸ್ನಲ್ಲಿ ಪರಿಗಣಿಸಲಾಗ್ತಾ ಇದೆ. ಕಲಾವಿದರ ಕೋಟಾ, ಕಲಾವಿದರ ಕೋಟಾದ ಅಡಿಯಲ್ಲಿ ಸಾಧು ಕೋಕಿಲ ಅವರನ್ನ ಎಂಎಲ್ಸಿ ಮಾಡಬೇಕು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಪಡಸಾಲಿಯಲ್ಲಿ ನಡೀತಾ ಇದೆ. ಉಮಾಶ್ರೀ ಅವರು ಈ ಬಾರಿ ಟಿಕೆಟ್ ಸಿಗಲಿಲ್ಲ, ಚುನಾವಣೆ ಕಣದಿಂದ ಹಿಂದೆ ಇದ್ರು. ಹೀಗಾಗಿ ಅವರನ್ನ, ಅವರ ಹಿರಿತನ ಹಾಗೆ ಕಲಾವಿದೆ ಅನ್ನೋ ಆ ಅಂಶವನ್ನ ಪರಿಗಣಿಸಿ ಉಮಾಶ್ರೀವರನ್ನ ಕೂಡ ಎಂಎಲ್ಸಿ ಮಾಡಬಹುದು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ. ಎಂಆರ್ ಸೀತಾರಾಮ್ ಎಂಎಲ್ಸಿ ಟಿಕೆಟ್ ಸಿಗದೆ ಸಿಟ್ಟಾಗಿದ್ದಾರೆ, ಅವರ ಸಿಟ್ಟಿಗೆ ಒಂದು ಉಪಶಮನವನ್ನ ಕಂಡುಕೊಳ್ಳೋ ಅನಿವಾರ್ಯತೆ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಹಾಗಾಗಿ ಎಂಎಲ್ಸಿ ಮಾಡಿ ಅವರನ್ನು ಸಮಾಧಾನ ಮಾಡಬಹುದು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಹಾಗೆ ಇದೇ ಕಾರಣಕ್ಕೆ ನನ್ನನ್ನು ಎಂಎಲ್ಸಿ ಮಾಡಿ, ಎಂಎಲ್ಎ ಟಿಕೆಟ್ ಕೊಡಲಿಲ್ಲ, ಹೀಗಾಗಿ ಎಂಎಲ್ಸಿ ಮಾಡಿ ಅನ್ನೋ ಇಂಗಿತವನ್ನ ಕೂಡ ಎಂಆರ್ ಸೀತಾರಾಮ್ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಿಷ್ಟು ಎಂಎಲ್ಸಿ ಸ್ಥಾನದ ಲೆಕ್ಕಾಚಾರಗಳಾದ್ರೆ, ಕೇಂದ್ರ ಸರ್ಕಾರ ಜೂನ್ ತಿಂಗಳಲ್ಲಿ ವಿವಿಧ ರಾಜ್ಯಗಳಿಗೆ ಒಟ್ಟಿಗೆ 2 ಕಂತುಗಳ ಜಿಎಸ್ಟಿ ಪಾಲನ್ನ ಹಂಚಿದೆ. ವಾಡಿಕೆಯಂತೆ ತಿಂಗಳಿಗೆ 59,140 ಕೋಟಿ ನೀಡಬೇಕಿದ್ದ ಕೇಂದ್ರ ಸರ್ಕಾರ ಈ ಬಾರಿ 1,18,280 ಕೋಟಿ ಹಣವನ್ನ ರಾಜ್ಯ ಸರ್ಕಾರಗಳಿಗೆ ವರ್ಗಾಯಿಸಿದೆ. ಇನ್ನು ಜಿಎಸ್ಟಿ ಪಾಲು ಹಂಚಿಕೆ ಯಾವ ರೀತಿಯಾಗಿ ಆಗಿದೆ ಅದರ ಲೆಕ್ಕಾಚಾರ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಕರ್ನಾಟಕ 4,314 ಕೋಟಿ, ಇದು ಕರ್ನಾಟಕದ ಪಾಲು. ಮಹಾರಾಷ್ಟ್ರ 7,472 ಕೋಟಿಯಷ್ಟು ಮಹಾರಾಷ್ಟ್ರದ ಪಾಲು. ಆಂಧ್ರಪ್ರದೇಶ 4,787 ಕೋಟಿ, ತಮಿಳುನಾಡು 4,825 ಕೋಟಿ, ಇತ್ತ ಉತ್ತರ ಪ್ರದೇಶದ ಪಾಲು 21,218 ಕೋಟಿ. ಕರ್ನಾಟಕ ವಿಶಾಲ ಹೃದಯವಂತರ ನಾಡು, ಅತಿಥಿಗಳನ್ನ ದೇವರಂತೆ ಸತ್ಕರಿಸೋ ಬೀಡು. ಕೆಲ ಮತಿಹೀನರ ವರ್ತನೆ ಇಂಥ ಕೀರ್ತಿಯುಳ್ಳ ನಾಡಿಗೂ ಅಪಕೀರ್ತಿಯನ್ನ ತಂದುಬಿಡುತ್ತೆ ಅನ್ನೋದಕ್ಕೆ ಉದಾಹರಣೆ ಇಲ್ಲಿದೆ. ಅಂದು ಮುಂಬೈನಲ್ಲಿ ಮುಬಿನ್ ಚಾಂದ್ ಶೇಖ್ ನಕಿ ಬನ್ಸಾರಿ ಎಂಬ ಪುಂಡರು ದಕ್ಷಿಣ ಕೊರಿಯಾದ ಯೂಟ್ಯೂಬರ್ಗೆ ಕಿರುಕುಳ ಕೊಟ್ಟಿದ್ರು. ಅಂದು ಇಡೀ ಮಹಾರಾಷ್ಟ್ರದ ಮಾನ ಹರಾಜಾಗಿತ್ತು. ಇಂದು ಬೆಂಗಳೂರು ಮಾನ ಹೋಗಿದೆ. ಸಂಡೆ ಬಜಾರ್ನಲ್ಲಿ ತನ್ನ ಪಾಡಿಗೆ ವಿಡಿಯೋ ಮಾಡುತ್ತಿದ್ದ ವಿದೇಶಿ ಯೂಟ್ಯೂಬರ್ಗೆ ವ್ಯಕ್ತಿಯೋರ್ವ ಕಿರುಕುಳ ನೀಡಿದ್ದಾನೆ. ನಮಸ್ಕಾರ,
ನೆದರ್ಲೆಂಡ್ನ ಪೆಡ್ರೋಮೋಟಾ ವಿಡಿಯೋ ಮಾಡುತ್ತಿದ್ದ. ಮಾರುಕಟ್ಟೆಯಲ್ಲಿ ಏನಾದರೂ ಖರೀದಿಸ್ತೀನಿ ಎಂದು ಹೇಳುವಾಗಲೇ ನವಾಬ್ ಹಯಾತ್ ಶರೀಫ್ ಎಂಬ ವ್ಯಕ್ತಿಯೋರ್ವ ಕೈ ಹಿಡಿದು ವಿಡಿಯೋ ರೆಕಾರ್ಡಿಂಗ್ ನಿಲ್ಲಿಸುವಂತೆ ಆಗ್ರಹಿಸಿದ್ದಾನೆ. What's going on, sir? Could you please let go of my hand? Sir, could you please? Sir, stop. Sir, Jesus Christ, let go of my hand, man. Whoa. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. ನವಾಬ್ ಹಯಾತ್ ಶರೀಫ್ನನ್ನ ಕಾಟನ್ಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಈ ಘಟನೆ ಕೆಲ ದಿನಗಳ ಹಿಂದೆಯೇ ನಡೆದಿದೆ. ವಿಡಿಯೋ ಈಗ ವೈರಲ್ ಆಗಿದೆ ಎಂದು ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಅಲೆಗಳ ಅಬ್ಬರ ಹೆಚ್ಚಿಸಿ ಕಡಲ ತಡಿಯ ನೆಲವನ್ನೇ ಕೊರೆದು ಎದುರು ಸಿಕ್ಕ ಮರ ಗಿಡ ಮನೆಗಳನ್ನ ಅಲುಗಾಡಿಸಿ ನುಗ್ತಾ ಇರೋ ಬಿಪರ್ಜಾಯ್ ಚಂಡಮಾರುತದ ಬಗ್ಗೆ ಕೇಂದ್ರ ಅಲರ್ಟ್ ಆಗಿದೆ. ಇವತ್ತಿನ ಸೈಕ್ಲೋನ್ ಅಪ್ಡೇಟ್ ಹೀಗಿದೆ. ಬಿಪರ್ಜಾಯ್ ಚಂಡಮಾರುತ ಜೂನ್ 15ಕ್ಕೆ ಗುಜರಾತ್ಗೆ ಅಪ್ಪಳಿಸಲಿದೆ. ಈ ಚಂಡಮಾರುತ ದೊಡ್ಡ ಹೊಡೆತ ಕೊಡುತ್ತೆ ಅಂತಾನೂ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಹೀಗಾಗಿನೇ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಸಭೆಯಲ್ಲಿ ಅನೇಕ ಮಾಹಿತಿ ವಿನಿಮಯ ಆಯಿತು. ಬಿಪರ್ಜಾಯ್ ಚಂಡಮಾರುತ ಗಂಟೆಗೆ 125ರಿಂದ 150 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸುತ್ತೆ. ಜೂನ್ 14ಕ್ಕೆ ಆರೆಂಜ್ ಅಲರ್ಟ್, ಜೂನ್ 15ಕ್ಕೆ ರೆಡ್ ಅಲರ್ಟ್ ಘೋಷಿಸಿದ್ದೀವಿ. ಸಮುದ್ರ ತೀರದ ನಿವಾಸಿಗಳ ಸ್ಥಳಾಂತರ ಆಗ್ತಿದೆ ಅಂತ ಮಾಹಿತಿ ಕೊಟ್ರು. ಆಗ ಪ್ರಧಾನಿ ಕೆಲವು ಎಚ್ಚರಿಕೆ ಸಂದೇಶ ಕೊಟ್ರು. ಚಂಡಮಾರುತದ ಕ್ಷಣ ಕ್ಷಣದ ಮಾಹಿತಿ ಸಂಗ್ರಹಿಸಬೇಕು. ದುರ್ಬಲ ಸ್ಥಳಗಳಲ್ಲಿರುವ ಎಲ್ಲರನ್ನೂ ಸ್ಥಳಾಂತರಗೊಳಿಸಬೇಕು. ಊಟ ವಸತಿ ನೀರಿನ ಸಮಸ್ಯೆ ಆಗಬಾರದು. ವಿದ್ಯುತ್ ಸಂಪರ್ಕ, ಅಗತ್ಯ ಸೇವೆ, ಆರೋಗ್ಯ ಎಲ್ಲದರ ಬಗ್ಗೆ ಕಾಳಜಿ ಇರಲಿ, ನಿರ್ಲಕ್ಷ್ಯ ಬೇಡ. ದೋಣಿಗಳು ಜಾನುವಾರುಗಳ ಸುರಕ್ಷತೆಗೆ ಗಮನ ಕೊಡಿ. ಜನರಿಗೆ ನೆರವಾಗಲು 24/7 ಹೆಲ್ಪ್ಲೈನ್ ಇರಬೇಕು ಅಂತ ಎಚ್ಚರಿಸಿದ್ದಾರೆ. ಬಿಪರ್ಜಾಯ್ ಸೈಕ್ಲೋನ್ ಹೊಡೆತ ರಾಜ್ಯಕ್ಕೂ ತಟ್ಟಲಿದೆ. ಕರಾವಳಿ ಜಿಲ್ಲೆಗಳ ಜೊತೆ ಚಿಕ್ಕಮಗಳೂರು, ಹಾಸನ, ಕೊಡಗು ಹಾಗೂ ಶಿವಮೊಗ್ಗದಲ್ಲಿ ಜೋರು ಮಳೆ ಆಗಲಿದೆ. ಬೆಂಗಳೂರು, ಕೋಲಾರ, ಮಂಡ್ಯ, ಚಾಮರಾಜನಗರ, ಮೈಸೂರು, ತುಮಕೂರಲ್ಲೂ ಮಳೆ ಆಗಲಿದೆ. ಸೊ ಎಚ್ಚರವಾಗಿರಿ. ಕೇಂದ್ರ ಸರ್ಕಾರವನ್ನ ಮಂಡಿ ಯೂರುವಂತೆ ಮಾಡಿದ್ದ ರೈತ ಹೋರಾಟದ ಪರಿಣಾಮಗಳಿಂದ ಸಂಪೂರ್ಣವಾಗಿ ಮೋದಿ ಸರ್ಕಾರ ಇನ್ನೂ ಕೂಡ ಹೊರಬಂದಿಲ್ಲ. ಮತ್ತೀಗ ಹೋರಾಟದ ಫಲಕ ಹಿಡಿದು ಹರಿಯಾಣದಿಂದ ಹೊರಟ ರೈತರು ದೆಹಲಿ ಅಂಗಳ ತಲುಪಿದ್ದಾರೆ. ರೈತರು ಮತ್ತೆ ಸಿಡಿದಿದ್ದಾರೆ. ಸೂರ್ಯಕಾಂತಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡದೇ ಇರುವುದನ್ನು ಖಂಡಿಸಿ ಹರಿಯಾಣದ ರೈತರು ದೆಹಲಿಯ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಕುರುಕ್ಷೇತ್ರ ಜಿಲ್ಲೆಯ ಪಿಪ್ಲಿಯಲ್ಲಿ ನಡೆದ ಮಹಾಪಂಚಾಯತ್ನಲ್ಲಿ ಸಂಚಾರ ನಿರ್ಬಂಧಿಸುವ ನಿರ್ಧಾರ ಕೈಗೊಳ್ಳಲಾಯಿತು. इन किसानों की बात मान लो, हाईवे पे ही तो लाठी मारी थी. उन्हें छोड़ दो किसानों को, इनसे बातचीत शुरू कर लो, एमएसपी पे खरीद शुरू करवा दो. ಖಟ್ಟರ್ ಸರ್ಕಾರ ಈಗಾಗಲೇ ಸೂರ್ಯಕಾಂತಿ ಬೆಳೆದ 8,528 ರೈತರ ಖಾತೆಗೆ 29,13,00,000 ಮಧ್ಯಂತರ ಪರಿಹಾರ ಒದಗಿಸಿದೆ. ಹರಿಯಾಣ ಸರ್ಕಾರ ಸೂರ್ಯಕಾಂತಿಗೆ 1,000 ಬೆಂಬಲ ಬೆಲೆ ನೀಡುತ್ತಿದೆ. ಆದರೆ ರೈತರು 6,000 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಸೂರ್ಯಕಾಂತಿ ಖರೀದಿಸಬೇಕು ಎನ್ನುತ್ತಿದ್ದಾರೆ. ಎಫ್ಎಡ್ಬಿ 4800 ರೂಪಾಯಿ ಖರೀದ ರೀ ಹೈ, 1000 ರೂಪಾಯಿ ಏಕ್ ಇಂಟ್ರಿಮ್ ಸಹಾಯತಾ ಕೆ ರೂಪ ಮೇ ಹಮ್ನೆ ಜೋ ಯೋಜನಾ ಹೈ ಹಮಾರಿ 52 ರೂಪಾಯಿ ಯೋಜನಾ ಉಸ್ಕೆ ಅಂತರ ಉಂಟು ದೇ ರಹೇ ಹೈ ಔರ್ ಯೇ ಭಿ ಆಶ್ವಾಸನ್ ದಿಯಾ ಹೈ ಕಿ ಹಮ್ ಇಸ್ ರೇಟ್ ಕೋ ದೇಖೆಂಗೆ ಔರ್ ಕಿಸಾನ್ ಕೋ ಕೈಸೆ ಎಂಎಸ್ಪಿ ಕೆ ನಜದೀಕ್ ರೇಟ್ ಮಿಲೆ ಇಸ್ಮೇ ಜೈಸೆ ಜೈಸೆ ಮಾರ್ಕೆಟ್ ಕಾ ರೇಟ್ ಪತಾ ಲಗೇಗಾ ವೈಸೆ ವೈಸೆ ಉಸ್ಕಿ ಭರಪಾಯಿ ಭಿ ಹಮ್ ಕರೆಂಗೆ. ತಮಿಳುನಾಡು ಚುನಾವಣೆಯಲ್ಲಿ ವಿಜಯ ಪತಾಕೆ ಹಾರಿಸುವ ಸಲುವಾಗಿ ಬಿಜೆಪಿ ಪ್ರಯತ್ನ ಅನೇಕ. ಭಾವನಾತ್ಮಕವಾಗಿ ಮತದಾರರನ್ನ ಸೆಳೆಯೋಕೆ ಸೆಂಗೋಲ್ ಟು ಪ್ರೈಮ್ ಮಿನಿಸ್ಟರ್ ಒಂದಾದ ಮೇಲೊಂದು ಅಸ್ತ್ರ ಪ್ರಯೋಗವಾಗ್ತಿದೆ. ತಮಿಳುನಾಡು ಗೆಲ್ಲಲು ಬಿಜೆಪಿ ನಾನಾ ತಂತ್ರ ಹೆಣೆಯುತ್ತಿದೆ. ಹೊಸ ಸಂಸತ್ತಿನಲ್ಲಿ ಸೆಂಗೋಲ್ ಸ್ಥಾಪಿಸಿದಾಗಲೂ ತಮಿಳುನಾಡು ಕೈವಶಕ್ಕೆ ಈ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿತ್ತು. ಇದೀಗ ಭವಿಷ್ಯದಲ್ಲಿ ತಮಿಳರು ಪ್ರಧಾನಿ ಸ್ಥಾನ ಅಲಂಕರಿಸಬೇಕಿದೆ. ಹಿಂದೆ 2 ಬಾರಿ ತಪ್ಪಿದ ಅವಕಾಶ 3ನೇ ಬಾರಿಯಾದರೂ ಒಲಿಯಬೇಕಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರಂತೆ. ತಮಿಳುನಾಡಿನಲ್ಲಿ ಭರ್ಜರಿ ಸಮಾವೇಶ ನಡೆಸಿದ ಅಮಿತ್ ಶಾ, ಸೆಂಗೋಲ್ ಪ್ರತಿಷ್ಠಾಪಿಸಿದ್ದೇವೆ, ಮೋದಿಗೆ ಧನ್ಯವಾದ ಹೇಳಲು 25 ಸಂಸದರನ್ನ ಗೆದ್ದು ಕಳಿಸಿ ಎಂದಿದ್ದಾರೆ. ನರೇಂದ್ರ ಮೋದಿ ಸರ್ಕಾರ ಬನ್ನೆ ವಾಲಿ ಆಪ್ ತಮಿಳುನಾಡು ಸೆ ಮೋದಿ ಜಿ ಕೋ 25 ಸಾಥಿ ಎನ್ಡಿಎ ಕೆ ಚುನ್ಕರ್ ದೇಶ್ ಕಿ ಪಾರ್ಲಮೆಂಟ್ ಮೇ ಸಿಂಗೋಲ್ ಕೆ ಲಿಯೆ ಮೋದಿ ಜಿ ಕಾ ಧನ್ಯವಾದ ಕರ್ನೆ ಕೆ ಲಿಯೆ ಭೇಜ್ ದಿಜಿಯೇ.
ಗೇಮ್ ಜಿಹಾದ್ ಇಂಥದ್ದೊಂದು ಅಪಾಯಕಾರಿ ವರ್ತುಲ ಜಾಗೃತವಾಗಿರೋ ಬಗ್ಗೆ ನ್ಯೂಸ್ 18 ಸವಿಸ್ತಾರವಾದ ವರದಿಯನ್ನ ಬಿತ್ತರಿಸಿತು. ಗೇಮ್ ಆಡೋ ಮಕ್ಕಳನ್ನೇ ಇಸ್ಲಾಂಗೆ ಮತಾಂತರ ಮಾಡೋ ದೊಡ್ಡ ಜಾಲ ಬಯಲಾಗಿದ ಸುದ್ದಿ ಅದು. ಉತ್ತರ ಪ್ರದೇಶ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಮಹಾರಾಷ್ಟ್ರದ ರಾಯ್ಗಢದಲ್ಲಿ ಶನವಾಸ್ ಖಾನ್ ಎಂಬ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ಈತ ನಾಲ್ಕು ಹಂತದಲ್ಲಿ ಮಕ್ಕಳ ಮನಪರಿವರ್ತನೆ ಮಾಡಿ 400ಕ್ಕೂ ಹೆಚ್ಚು ಮಕ್ಕಳನ್ನ ಇಸ್ಲಾಂಗೆ ಕನ್ವರ್ಟ್ ಮಾಡಿದ್ದು ತನಿಖೆ ಸಂದರ್ಭದಲ್ಲಿ ಬಯಲಾಗಿದೆ. ಹಾಗಾದ್ರೆ ಯಾವ ರೀತಿಯಲ್ಲಿ ಈ ಒಂದು ಗೇಮ್ ಜಿಹಾದ್ ವರ್ಕ್ ಆಗ್ತಾ ಇತ್ತು, ಯಾವ ರೀತಿ ಹಂತ ಹಂತವಾಗಿ ಬ್ರೈನ್ ವಾಶ್ ಮಾಡಲಾಗ್ತಾ ಇತ್ತು, ಈ ಗೇಮಿಂಗ್ ಪ್ಲಾಟ್ಫಾರ್ಮ್ ಅನ್ನು ಉಪಯೋಗಿಸಿಕೊಂಡು ಗಮನಿಸ್ತಾ ಹೋಗೋಣ. ಹಂತ ಒಂದು, ಹಿಂದೂ ಹೆಸರಲ್ಲಿ ಖಾತೆಯನ್ನ ತರಿತಾ ಇದ್ರು ಈ ಖದೀಮರು. ಇಲ್ಲಿ ಕಾಫಿರರ ಮಕ್ಕಳೇ ಟಾರ್ಗೆಟ್ ಆಗ್ತಿದ್ರು. ಕಾಫಿರರು ಅಂದ್ರೆ ಮುಸಲ್ಮಾನರನ್ನ ಬಿಟ್ಟು ಉಳಿದ ಧರ್ಮದ ಮಕ್ಕಳನ್ನೇ ಟಾರ್ಗೆಟ್ ಮಾಡಲಾಗಿತ್ತು. ಹಾಗೆ ಹಂತ ಎರಡು, ಇಸ್ಲಾಂ ಗ್ರಂಥ ಓದಕ್ಕೆ ಹೇಳೋದು, ಗ್ರಂಥ ಓದಿದ್ರೆ ಆಟ ಗೆಲ್ತೀರಿ ಅಂತ ಹೇಳಿ ಮಕ್ಕಳನ್ನ ನಂಬಿಸೋದು. ಹಂತ ಮೂರು, ನಮ್ಮ ಗ್ರಂಥ ಓದಿದ್ದಕ್ಕೇನೆ ನೀವು ಈ ಆಟದಲ್ಲಿ ಗೆದ್ರಿ ಅಂತ ಹೇಳೋದು. ಆ ಮೂಲಕ ಇಸ್ಲಾಂ ಗ್ರಂಥ ಓದಿದ್ರೆ ಎತ್ತರಕ್ಕೆ ಬೆಳಿತೀರಿ ಜೀವನದಲ್ಲಿ ಅಂತ ಹೇಳಿ ಅವರ ಮನ ಪರಿವರ್ತನೆ ಮಾಡೋಕೆ ಟ್ರೈ ಮಾಡೋದು. ಹಂತ ನಾಲ್ಕು, ಜಾಕಿರ್ ನಾಯಕ್ನಂತಹ ಭಾಷಣಕಾರರ ವಿಡಿಯೋಗಳನ್ನ ರವಾನೆ ಮಾಡೋದು, ಇದನ್ನ ನೋಡಿ ಅಂತ ಹೇಳಿ ಪ್ರೇರೇಪಣೆ ಮಾಡೋದು. ಆ ಮೂಲಕ ಮತಾಂತರವಾಗುವಂತೆ ಅವರ ಮನಸ್ಸನ್ನ ಪರಿವರ್ತನೆ ಮಾಡ್ತಾ ಇತ್ತು ಈ ಒಂದು ಜಾಲ. ಇದರ ಜೊತೆಗೆ ಐದನೇ ಹಂತದಲ್ಲಿ ಈ ಸ್ಥಳೀಯರು ಮುಸಲ್ಮಾನರು ಎಂಟ್ರಿ ಆಗ್ತಾ ಇದ್ರು, ಅಂದ್ರೆ ಗೇಮಿಂಗ್ ಪ್ಲಾಟ್ಫಾರ್ಮ್ ನಿಂದ ಆಚೆ ಬಂದು ವೈಯಕ್ತಿಕವಾಗಿ ಆ ಮಕ್ಕಳನ್ನ ಭೇಟಿ ಆಗ್ತಾ ಇದ್ರು, ಮಸೀದಿಗಳಿಗೆ ಮಕ್ಕಳನ್ನ ಕರೆಸಿ ಮತಾಂತರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ರು ಅನ್ನೋ ಗಂಭೀರ ಆರೋಪ. ಕೇವಲ ಆರೋಪ ಮಾತ್ರ ಅಲ್ಲ, ಇದೀಗ ತನಿಖೆಯಿಂದ ಇಂಥದ್ದೊಂದು ಗೇಮಿಂಗ್ ಪ್ಲಾಟ್ಫಾರ್ಮ್ ನಿಂದ ಆಗ್ತಾ ಇದ್ದ ಗೇಮ್ ಜಿಹಾದ್ ಅನ್ನ ಕಡಿವಾಣ ಹಾಕುವ ಪ್ರಯತ್ನವನ್ನ ಕೂಡ ಪೊಲೀಸರು ಮಾಡ್ತಿದ್ದಾರೆ. ಇನ್ನು ಸಿಎ ಓದಬೇಕು ಅನ್ನೋ ವಿದ್ಯಾರ್ಥಿಯ ಕನಸಿಗೆ ಕೆಎಲ್ ರಾಹುಲ್ ನೀರೆರೆದಿದ್ದಾರೆ. ತಾನು ಕನ್ನಡಿಗ ಅನ್ನೋ ಒಂದೇ ಮಾತಿಗೆ ನೆರವು ನೀಡಿದ ರಾಹುಲ್ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದ ವಿದ್ಯಾರ್ಥಿ ಅಮೃತ್ ಮಾವಿನಕಟ್ಟಿಗೆ ಆರ್ಥಿಕ ನೆರವು ನೀಡಿದ್ದಾರೆ. ಬಿಕಾಂ ಮಾಡುತ್ತಲೇ ಸಿಎ ಓದಬೇಕು ಅನ್ನೋ ಕನಸು ಹೊಂದಿದ್ದ ವಿದ್ಯಾರ್ಥಿಗೆ 75,000 ಬ್ಯಾಂಕ್ ಖಾತೆಗೆ ಜಮೆ ಮಾಡಿದ್ದಾರೆ. ಅಮೃತ್ ಮಾವಿನಕಟ್ಟಿ ಬನಹಟ್ಟಿಯಲ್ಲಿ ದ್ವಿತೀಯ ಪಿಯುಸಿ ಓದ್ತಾ ಇರೋದು. ಪಿಯು ಕಾಮರ್ಸ್ನಲ್ಲಿ 571 ಅಂಕಗಳೊಂದಿಗೆ ಉತ್ತೀರ್ಣರಾಗಿದ್ದಾರೆ. ಆದರೆ ಮುಂದಿನ ಓದಿಗೆ ಆರ್ಥಿಕ ಸಮಸ್ಯೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಈ ವರ್ಷದ ಜೊತೆಗೆ ಉಳಿದ 3 ಶುಲ್ಕವನ್ನ ಕೂಡ ಕೆಎಲ್ ರಾಹುಲ್ ಅವರೇ ಭರಿಸಲಿದ್ದಾರೆ. ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ಕೊಯ್ಕಾಗಿ ನೋಡೋಣ. ಸೂಪರ್ ಸ್ಪೀಡ್ನಲ್ಲಿ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದ್ದ ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯ ಟೋಲ್ ದರ ಮತ್ತೆ ಹೆಚ್ಚಿಸಲಾಗಿದೆ. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಶೇಕಡ 22% ಟೋಲ್ ದರ ಏರಿಕೆ ಮಾಡಿದೆ. ಜೂನ್ 1 ದುಬಾರಿ ಶುಲ್ಕ ವಸೂಲಿ ಮಾಡಲಾಗ್ತಾ ಇದ್ದು ಪ್ರಯಾಣಿಕರ ಜೇಬಿಗೆ ಕತ್ತರಿ ಬಿದ್ದಿದೆ. ಫಾಸ್ಟ್ ಆಗಿರೋ ಕಾರಣ ವಾಹನ ಸವಾರರ ಗಮನಕ್ಕೂ ಬಾರದೆ ಹಣ ವಸೂಲಿ ಮಾಡಲಾಗ್ತಿದೆ. ಜುನ್ 5 ಅಭಿಷೇಕ್ ಅಂಬರೀಶ್ ಮತ್ತು ಅವಿವಾ ವಿದ್ದಪ್ಪ ವಿವಾಹ ನೆರವೇರಿತು. ಇದೀಗ ಮದುವೆ ಬೀಗರೂಟ ಕಾರ್ಯಕ್ರಮ ಮಂಡ್ಯದಲ್ಲಿ ಆಯೋಜನೆಯಾಗ್ತಾ ಇದೆ. ಮೆನುವಿನಲ್ಲಿ ರಾಗಿ ಮುದ್ದೆ, ಬೋಟಿ, ಗೊಜ್ಜು, ಮೊಟ್ಟೆ, ಮಟನ್, 2 ತರ ಚಿಕನ್, ಗೀ ರೈಸ್, ಅನ್ನ, ತಿಳಿಸಾಂಬಾರ್, ಮಜ್ಜಿಗೆ, ಬಾಳೆಹಣ್ಣು, ಬೀಡ, ನಂದಿನಿ ಐಸ್ ಕ್ರೀಮ್ ಇರಲಿದೆ. ಅಮೆರಿಕ ನಟಿ ಸ್ಯಾಂಡ್ರಾ ಬುಲೋಕ್ ಕರ್ನಾಟಕದಲ್ಲಿ ಸದ್ದು ಮಾಡ್ತಿದ್ದಾರೆ. ಸ್ಯಾಂಡ್ರಾ ಜೊತೆ ನಾಯಕರ ಹೆಸರು ಸೇರಿಸಿದ್ರೆ ಕೆಲ ಏರಿಯಾಗಳ ಹೆಸರು ಬರುತ್ತೆ. ಉದಾಹರಣೆಗೆ ಬೊಮ್ಮಾಯಿ ಹೆಸರು ಸೇರಿಸಿದ್ರೆ ಬೊಮ್ಮಸಂದ್ರ, ಭೈರತಿ ಸುರೇಶ್ ಹೆಸರು ಸೇರಿಸಿದ್ರೆ ಭೈರಸಂದ್ರ, ರವಿಚಂದ್ರನ್ ಚಿತ್ರ ಮಲ್ಲ ಸೇರಿಸಿದ್ರೆ ಮಲ್ಲಸಂದ್ರ ಆಗುತ್ತೆ. ಹೀಗೆ ಹಲವು ಹೆಸರು ಸೇರಿಸಿ ಟ್ರೋಲ್ ಮಾಡಲಾಗ್ತಿದೆ. ಸಾಮೂಹಿಕ ವಿವಾಹ ಕಾರ್ಯಕ್ರಮವೊಂದು ವಿಶ್ವ ದಾಖಲೆಯನ್ನ ನಿರ್ಮಿಸಿದೆ. ರಾಜಸ್ಥಾನದ ಅಬರಾನ್ ಜಿಲ್ಲೆಯಲ್ಲಿ ನಡೆದ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಬರೋಬ್ಬರಿ 2,143 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಏಕಕಾಲದಲ್ಲಿ ಕಾಲಿಟ್ಟಿದ್ದಾರೆ. ಈ ಮೂಲಕ ವಿಶ್ವ ದಾಖಲೆ ನಿರ್ಮಾಣವಾಗಿದೆ. ಭಾರತದ 75ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆಜಾದಿ ಕಾ ಅಮೃತ್ ಮಹೋತ್ಸವ ಆಚರಿಸಲಾಗುತ್ತಿದೆ. ಆದರೆ ಛತ್ತೀಸ್ಗಢದ ಗ್ರಾಮವೊಂದರ ಜನರು ಈಗ ಗುರುತಿನ ಚೀಟಿ ಪಡೆದಿದ್ದಾರೆ. ಮಾವೋವಾದಿ ಪೀಡಿತ ವಿಜಾಪುರ್ ಜಿಲ್ಲೆಯಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗದವರು 75 ನಂತರ ಮತದಾನದ ಗುರುತಿನ ಚೀಟಿ ಪಡೆದಿದ್ದಾರೆ. ಇದು ಇವತ್ತಿನ ಸೂಪರ್ ಪ್ರೈಮ್ ಅಟ್ 9 ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.